ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಶಕ್ತಿಶಾಲಿ ವಿದ್ಯುತ್ ತಂತಿ ಕೆಳಗಡೆ ಇರುವ ಮೇವಿನ ಬೆಣವೆಗೆ ಆಕಸ್ಮಿಕವಾಗಿ ಕಿಡಿ ತಗುಲಿ ಉಂಟಾಗಿ ಅಗ್ನಿ ಅವಘಡ ಸಂಭವಿಸಿದೆ. ತಾಲೂಕು ಸಿದ್ದಾಪುರ ಗ್ರಾಮದಲ್ಲಿ ಜರುಗಿದ ಹೊರವಲಯದ ದೇವಕ್ಕಿ ಅನಸಯಮ್ಮ ಎಂಬುವರಿಗೆ ಸೇರಿದ ತಾಳೆ ತೋಟಕ್ಕೆ ಮತ್ತು ಕಣದಲ್ಲಿರುವ ಸುಮಾರು 10 ಟ್ರಾಕ್ಟರ್ನಷ್ಟು ಮೇವಿನ ಬಣವಿ ಬೆಂಕಿಗೆ ಸಂಪೂರ್ಣ ಭಸ್ಮವಾಗಿದ್ದು ಸುಮಾರು 2 ಲಕ್ಷ ರೂಗಳಷ್ಟು ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಬಣವಿಯ ಮೇಲೆ ಹಾದು ಹೋಗಿರುವ ತಂತಿಗಳು ಗಾಳಿಗೆ ಒಂದಕ್ಕೊಂದು ತಾಗಿ ಕಿಡಿ ಉಂಟಾಗಿ ಬಣವಿಗೆ ಬೆಂಕಿ ಹತ್ತಿಕೊಂಡಿರುವುದು ಎಂದು ತಿಳಿದು ಬಂದಿದೆ. ತೋಟದ ಕೆಲವು ಮರಗಳು ಬಹುತೇಕ ಈ ಬೆಂಕಿಯಲ್ಲಿ ಆಹುತಿಯಾಗಿವೆ. ಇದರಿಂದ ಸ್ಥಳಕ್ಕೆ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಆಗಮಿಸುವತ್ತಿಗೆ ಗ್ರಾಮಸ್ಥರು ಅಗ್ನಿ ನಂದಿಸುವ ಕಾರ್ಯವನ್ನು ಪ್ರಯತ್ನ ಮಾಡುತ್ತಿದ್ದರು. ಈ ಘಟನೆಯಲ್ಲಿ ಸುಮಾರು 2 ಲಕ್ಷ ರೂಪಾಯಿಗಳಷ್ಟು ಮೇವಿನ ಬಣವೆಗಳಿಗೆ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ. ರಾಯಲ್ ಟಿವಿ ನ್ಯೂಸ್ ಕೂಡ್ಲಿಗಿ. ಏ ಮೆಸೇಜ್ ಅಂತೈತೆ ಬೋರ್ಡ್ ಸಿಕ್ಕ ಬಯಲ ಫೋನು ಬಯಲ ಮಾಡ್ತೈತ್ ಬಾಬಾ ಬೋರ್ ಹತ್ತಿನ ಮೆಸೇಜ್ ಅಂತ ಬೋರ್ ಸೇರ್ಸ್ತಾರ ಅಪ್ಪ ಸ್ವಲ್ಪ ಪೈಪ್ ಹೇಳ್ಕೊ ಬರ್ರಿ ಪೈಪ್ ಇವನ ಮತ್ತೆ ಅದು ಪೈಪ್ ಏ ಏ ಯಾ ಏ ಎಲ್ಲಿ ಬರ ಲೇ ಪೈಪ್ ಈ ಸೌಂಡ್ ಬಂದಿದೆ.